ಇವತ್ತಿನ ಪಂದ್ಯಕ್ಕೆ ಬರೋಣ ಇವತ್ತು ಕೂಡ ಇಂಪಾರ್ಟೆಂಟ್ ಪಂದ್ಯ ಆಗತ್ತೆ ಮುಂಬೈಗೆ ನೀವು ಮುಂಬೈ ಇವತ್ತು ಮುಂಬೈ ಟೂರ್ನಾಮೆಂಟಲ್ಲಿ ಅಲ್ಲಿ ಉಳಿಬೇಕು ಅಂತಂದ್ರೆ ಮುಂಬೈ ಗೆಲ್ಲೇಬೇಕು ಜೊತೆಗೆ ಎಲ್ ಎ ಸಿ ಕೂಡ ನೀವು ಹತ್ರ ಹೋಗ್ಬೇಕು ಈ ಒಂದು ಕ್ವಾಲಿಫೈಗೆ ಹತ್ರ ಹೋಗ್ಬೇಕು ಅಂದ್ರೆ ಗೆಲ್ಲಬೇಕು ಸೊ ಹಾಗಾಗಿ ಈ ರೀತಿಯ ತಂಡ ಇದೆ ಎರಡು ಟೀಮ್ ಸೊ ಪಾಟಲ್ ಈಗ ಎರಡು ಟೀಮ್ಗೆ ಗೆಲುವು ಅಂತೂ ಅನಿವಾರ್ಯ ಇದೆ ಸೊ ಇವತ್ತಿನ ಪಂದ್ಯ ಹೇಗಿರಬಹುದು ಅಂತ ಇದು ಮುಂಬೈಗೆ ತುಂಬ ಇಂಪಾರ್ಟೆಂಟ್ ಪಂದ್ಯ ಇವತ್ತೇನಾದರೂ ನೀವು ಸೋತ್ರೆ ಆರ್ ಸಿ ಬಿ ಥರ ನೀವು ಅಲ್ಲೇ ನಿಮ್ಮ ಕ್ಯಾಲ್ಕುಲೇಟರ್ ಬೇಡ ಸೂಪರ್ ಕ್ಯಾಲ್ಕುಲೇಟರ್ ಅಂತ ಆ ಸೂಪರ್ ಕ್ಯಾಲ್ಕುಲೇಟರ್ ನೀವು ಇಟ್ಕೋಬೇಕಾಗತ್ತೆ ನನಗನ್ಸಿದ ಮಟ್ಟಿಗೆ ಮುಂಬೈ ಇವತ್ತಿನ ಒತ್ತಡ ಜಾಸ್ತಿನೇ ಇದೆ ಬಟ್ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಇದೆ ಬಾಲಿಂಗ್ನಲ್ಲೇ ಒಂದು ಮೈನಸ್ ಇದೆ ಅವರಿಗೆ ಬೂಮ್ರಾ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಒಳ್ಳೆ ಬಾಲಿಂಗನ್ನು ಮಾಡ್ತಾ ಇಲ್ಲ ಅದು ದೊಡ್ಡ ಮೈನಸ್ ಇದೆ ಎಲ್ ಎಸ್ ಜಿಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಪಂದ್ಯ ಇದು ನೋಡಿ ನಂಬರ್ ಫೋರ್ ಒಳಗಡೆ ನೀವು ಸ್ಥಾನ ಪಡಿಬೇಕು ಅಂತಂದ್ರೆ ಇವತ್ತಿನ ಗೆಲುವು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಕಸ್ಮಾತ್ ಆಗಿ ಇವತ್ತಿನ ಏನಾದ್ರೂ ಗೆಲ್ಲಿಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ನೀವು ಕೂಡ ಗೆಲ್ಬೇಕು ಇವ್ರು ಬರಬೇಕು ಸ್ಟಾರ್ಟ್ ಮಾಡುತ್ತೆ ಸ್ಥಾನಕ್ಕೆ ಕಾಂಪಿಟೇಷನ್ ಜಾಸ್ತಿ ಆಗಿಬಿಡುತ್ತೆ ಈಗ ನೀವೇನಾದ್ರೂ ಗೆದ್ರೆ ಖಂಡಿತ ಹೋಗ್ಲಿ ಯಾಕೆಂದ್ರೆ ಎಸ್ ಆರ್ ಎಸ್ ಕೂಡ ಸೋಲ್ತಾನೆ ಇದೆ ಸಿ ಎಸ್ ಕೂಡ ಕೆಳಗಡೆನೆ ಇದೆ ಇವತ್ತೇನಾದ್ರೂ ಎಲ್ ಜಿ ಗೆದ್ರೆ ನಂಬರ್ ತ್ರೀ ನಂಬರ್ ಫೋರಲ್ಲಿ ಅಲ್ಲಿ ಒಂದ್ ಸ್ವಲ್ಪ ಸ್ಥಾನ ಪಡೆಯುವಂತ ಸಾಧ್ಯತೆ ಇದೆ ನನಗನ್ಸಿದ ಮಟ್ಟಿಗೆ ಎರಡೂ ತಂಡಗಳಿಗೂ ಗೆಲುವು ನಿವಾರ್ಯ ಬಟ್ ನನಗೆ ಒಂದ್ ಸ್ವಲ್ಪ ಈ ಮುಂಬೈ ಮೇಲೆ ಹೋಪ್ ಯಾವಾಗ್ಲಿದ್ರು ಜಾಸ್ತಿ ಬ್ಯಾಟಿಂಗ್ ತುಂಬಾ ಚೆನ್ನಾಗಿದೆ ಆ ಒಂದು ಕಾರಣಕ್ಕಾಗಿ ಎಲ್ ಎಸ್ ಜಿಯಲ್ಲಿ ಒಂದು ಸ್ವಲ್ಪ ಮೈನಸ್ ಇರೋದ್ರಿಂದ ನಾನು ಇವತ್ತು ಮುಂಬೈ ಪರವಾಗಿ ಜಾಸ್ತಿ ಹೋಗ್ಬೇಕು ಅಂತ ಅನ್ಕೋತೀನಿ ಹೇಗೆ ಅಂದ್ರೆ ಇವತ್ತು ರೋಹಿತ್ ಕಡೆಯಿಂದ ಪರ್ಫಾಮ್ ಬಂದರೆ ಚೆನ್ನಾಗಿರುತ್ತೆ ಒಂದ್ ವೇಳೆ ರೋಹಿತ್ ಚೆನ್ನಾಗಿ ಆಡಿಲ್ಲ ಅಂತಂದ್ರೆ ಮುಂಬೈಗೆ ಕಷ್ಟ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತದೆ ಯಾಕಂದ್ರೆ ಓಪನಿಂಗ್ ಚೆನ್ನಾಗಿರ್ಬೇಕು ಮುಂಬೈ ಓಪನಿಂಗ್ ಚೆನ್ನಾಗಿದ್ರೆ ಮಾತ್ರ ನೆಕ್ಸ್ಟ್ ಬರೋರು ಚೆನ್ನಾಗಿ ಆಡ್ತಾ ಇದ್ದಾರೆ ಆ ರೀತಿಯ ಪರಿಸ್ಥಿತಿ ಮುಂಬೈಗೆ ಇದೆ ಸೊ ಏನು ರೋಹಿತ್ ಕಡೆಯಿಂದ ಏನು ಏನು ಬರಬಹುದು ಇವತ್ತು ಏನು ನಿರೀಕ್ಷೆ ಮಾಡೋದು ಸರ್ ರೋಹಿತ್ ರೋಹಿತ್ ಶರ್ಮಾ ಅವ್ರು ಅವ್ರ ಏನಿದೆ ಅವ್ರದ್ದು ಅವ್ರದ್ದು ಆಟ ಆಡ್ತಾನೇ ಇದ್ದಾರೆ ಯಾವುದೇ ಕೊರತೆ ಇಲ್ಲ ಒಂದು ಮ್ಯಾಚ್ ಏನೋ ಒಂದು ಮೈನಸ್ ಆಗ್ಬೋದು ಸೊ ಅವ್ರದ್ದು ಏನಿದೆ ಪವರ್ ಪ್ಲೇಯರ್ ಏನು ತನ್ ಕೊಡ್ತಾರೆ ತಂದು ಕೊಡಬೇಕೋ ತಂದು ಕೊಡ್ತಿದ್ದಾರೆ ಇಶಾನ್ ಕೇಶನ್ ಒಂದು ಮ್ಯಾಚಲ್ಲಿ ವಿನ್ ಒಂದು ಮ್ಯಾಚಲ್ಲಿ ಹಬ್ಬರಿಸ್ತಾರೆ ಇನ್ನೊಂದು ಮ್ಯಾಚಲ್ಲಿ ಅದೇನೋ ಪಟಾಕಿ ಟುಸ್ ಪಟಾಕಿ ಹಾಕ್ತಾರೆ ಸೊ ಅದು ನಮ್ದು ಮತ್ತು ಇನ್ನೊಂದೇನು ಅಂದರೆ ತಿಲಕರ್ಮ ಇದ್ದಾರೆ ಓಕೆ ಒಪ್ಕೊಳ್ಳೋಣ ಈ ಹಾರ್ದಿಕ್ ಪಾಂಡ್ಯನ ಎಲ್ಲ ಕಡೆಯಿಂದನು ಟ್ರೋಲ್ ಆಗ್ತಿದೆ ಹಾರ್ದಿಕ್ ಪಾಂಡೆ ಕ್ಯಾಪ್ಟನ್ಸಿ ಸರಿ ಇಲ್ವೋ ಹಾರ್ದಿಕ್ ಪಾಂಡ್ಯ ಬಂದಿರೋ ಗಳಿಗೆ ಸರಿ ಇಲ್ವೋ ಹಾರ್ದಿಕ್ ಪಾಂಡ್ಯ ಏನು ಬೋಲಿ ಏನು ಅಂತಂದ್ರೆ ಓಪನ್ ಆಗಿ ವರ್ಲ್ಡ್ ಕ್ಲಾಸ್ ಬೌಲರ್ನ ಇಟ್ಕೊಂಡು ಟೀಮಲ್ಲಿ ಫಸ್ಟ್ ಬಾಲ್ ಓಪನ್ ಮಾಡಬೇಕು ಹೊಸ ಬಾಲಲ್ಲಿ ನ್ಯೂ ಬಾಲಲ್ಲಿ ಬೂಮ್ರಾನ ಓಪನ್ ಮಾಡಿಸ್ಬೇಕು ಬೇಡ ಅಲ್ಲೂಕ್ ಓಪನ್ ಮಾಡಿಸ್ಬೇಕು ಇವರೇ ಓಪನ್ ಮಾಡಿ ನಾನೇ ನಾನೇ ಮುಂದೆ ಹೋಗ್ಬಿಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಆಗುತ್ತಾರೆ ಆ ಕಾನ್ಫಿಡೆಂಟ್ನ ಟೀಮಲ್ಲಿ ತೋರಿಸ್ಬೇಕು ಬೌಲಿಂಗಲ್ಲಿ ಬ್ಯಾಟಿಂಗಲ್ಲಿ ಎಲ್ಲ ಬ್ಯಾಟಿಂಗಲ್ಲಿ ಅವ್ರು ಕಾಂಟ್ರಿಬ್ಯೂಟೇ ಇಲ್ಲ ಈ ಸೀಸನಲ್ಲಿ ಮಾತ್ರ ಸೊ ಇನ್ನೊಂದು ನಾನು ಎಲ್ ಎಸ್ ಟಿ ಪರವಾಗಿ ಏನೋ ಕ್ಲಾರಿಟಿ ಇಲ್ಲ ಅವ್ರಿಗೆ ಯಾವಾಗ ಬಾಲ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇಲ್ಲ ಹೌದು ಸರ್ ಯಾಕಂದ್ರೆ ಇನ್ನೊಂದು ಅಂತಂದ್ರೆ ಲೋ ಸ್ಕೋರ್ ಇದ್ದಾಗ ಒಂದು ಬಾಲ್ ಮುಟ್ಟಲ್ಲ ಬೋಲೆ ಮಾಡಲ್ಲ ಏನೋ ಬೇರೆಯವರು ಇದ್ರೆ ಆ ಜಾಗದಲ್ಲಿ ಬೇರೆಯವರು ಬೇಡವೇ ಬೇಡ ಕ್ಯಾಪ್ಟನ್ ಹಂಗೆ ಆಗ್ತಿತ್ತು ಲಾಸ್ಟ್ ಟೈಮ್ ಮೇಲೆ ಆಕ್ಚುಲಿ ಅವರು ಅಳೋ ವಿಜುವಲ್ಸ್ ಹೊರಗಡೆ ಬಂದ್ಬಿಡ್ತೇವೆ ಫುಲ್ ಕಣ್ಣಲ್ಲಿ ನೀರು ಕೊನೆಗೆ ಅದು ಮ್ಯಾಚ್ ಸೋತ್ ಮೇಲೆ ಒಂದು ತುಂಬಾ ಪ್ರೆಷರ್ ಇದೆ ಆ ಮನುಷ್ಯನ ಮೇಲೆ ಒಂದ್ ಕಡೆಗೆ ಪಾಪ ಅನ್ಸುತ್ತೆ ಇನ್ನೊಂದು ಕಡೆಗೆ ನಿಂಗೆ ಬೇಕಿತ್ತ ಅಂತಾನೂ ಅನ್ಸುತ್ತೆ ಎರಡು ಒಂದು ಕೋಪ ಒಂದು ಸರಿ ಇದು ಅನ್ಸುತ್ತೆ ಒಂದು ಲೆಕ್ಕಾಚಾರದಲ್ಲಿ ಏನು ಗೊತ್ತಾ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿನ ತೆಗೆದುಕೊಳ್ಳೇಬಾರ್ದಾಗಿತ್ತು ಎಲ್ಲರ ಪ್ರಕಾರ ನಾವು ಕ್ರಿಕೆಟ್ ನೋಡೋ ಅಭಿಮಾನಿಗಳ ಪ್ರಕಾರನೂ ಅವರು ತೆಗೆದುಕೊಳ್ಳೇಬಾರ್ದಾಗಿತ್ತು ಇನ್ನೊಂದು ಏನು ಅಂತಂದರೆ ಅವರ ಒಂದು ಎಕ್ಸ್ಪಿರಿಮೆಂಟ್ ಏನು ಮಾಡಿದ್ರಲ್ಲ ಗುಜರಾತ್ನಲ್ಲಿ ಅಲ್ಲಿ ಗೆದ್ದು ಸಕ್ಸಸ್ ಆಗಿದ್ರು ಅದನ್ನೇ ಮುಂಬೈಯಲ್ಲಿ ಅಳವಡಿಸ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ ಅದು ದೊಡ್ಡ ಮೈನಸ್ ಆಗ್ತಾಯಿದೆ ಮತ್ತು ಇನ್ನೂ ಒಂದು ಹೇಳ್ತೀನಿ ನಾನು ಹಾರ್ದಿಕ್ ಪಾಂಡ್ಯ ಪರವಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಎಷ್ಟು ಪ್ರೆಷರ್ ಇದೆ ಅಂದರೆ ನೀನು ನೀನೇ ಸ್ವಂತ ಕ್ಯಾಪ್ಟನ್ಸಿ ಮಾಡೋದಕ್ಕೂ ಯಾರು ಬಿಡ್ತಾಯಿಲ್ಲ ಒಂದು ಅಲ್ಲಿ ರೋಹಿತ್ ಶರ್ಮಾನೇ ಇದ್ದಾರೆ ಸೀನಿಯರ್ ಪ್ಲೇಯರ್ಗಳನ್ನು ಕೇಳಬೇಕು ಕೋಚ್ ಸ್ಟಾಫ್ಸ್ಗಳೆಲ್ಲ ಬಂದು ಅವ್ರಿಗೆ ಹೇಳ್ತಾ ಇರೋದು ಒಂದು ಅವ್ರ ಲೆಕ್ಕಾಚಾರಕ್ಕೆ ಅವ್ರನ್ನ ಬಿಡ್ತಾನೂ ಇಲ್ಲ ಒಂದು ಲೆಕ್ಕಾಚಾರದಲ್ಲಿ ಮುಂಬೈಯಲ್ಲಿ ಮೂರು ಬಾಗಿಲು ಒಡೆದು ಮೂರು ನನಗೆ ನನಗನಿಸಿದ ಮಟ್ಟಿಗೆ ಈ ಸೀಸನಲ್ಲಿ ಅವರು ಮುಂದೆ ಹೋಗೋಲ್ಲ ಆರ್ ಸಿ ನೋಡಿ ಈ ಸೀಸನ್ ಮುಗಿದ್ಮೇಲೆ ಆರ್ ಸಿ ಬಿ ಟಾಪ್ ಟಾಪಲ್ಲಿ ಇರುತ್ತೆ ನನಗನಿಸಿದ ಮಟ್ಟಿಗೆ ಬಟ್ ಒಂದು ಆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಈ ಸರಿ ಇದನ್ನ ನೋಡಿಕೊಂಡು ಅವ್ರನ್ನ ಆಸ್ ಅ ಕ್ಯಾಪ್ಟನ್ ಆಗಿ ತೆಗೆದು ಆಸ್ ಎ ಆಟಗಾರನಾಗಿ ಇಟ್ಕೊಂಡ್ರೆ ಮುಂದಿನ ಬಾರಿ ಏನಾದರೂ ಇವರು ಮಾನ ಮರ್ಯಾದೆ ಉಳಿಬೋದು ಇಲ್ಲ ಅಂದ್ರೆ ಹೋಗುತ್ತೆ ಹೋಗುತ್ತಾಗುತ್ತೆ ನಿಜ ನಿಜ ಈಗ ಇಬ್ಬರು ನೋಡಿದಾಗ ಅಂದ್ರೆ ಕಳೆದ ಜಿ ಟಿ ಅಂತ ಜಿ ಟಿಯಲ್ಲಿ ಅಲ್ಲಿ ಹಿಂದ್ಗಡೆ ನೇರವ್ರು ಇದ್ರು ಅವರು ಸಜೆಸನ್ ಕೊಡ್ತಾ ಇದ್ದಾರೆ ಈಗ ಟ್ರೋಲ್ ಹೇಗಾಗ್ತಿದೆ ಅಂದ್ರೆ ಅವ್ರ ತಲೆಯಲ್ಲಿ ಏನಿಲ್ಲ ಸುಮ್ನೆ ಅವರು ಕ್ಯಾಪ್ಟನ್ಸಿ ಮಾಡ್ತಾ ಇದಾರೆ ಯಾಕಂದ್ರೆ ಹಿಂದ್ಗಡೆಯಿಂದ ತಲೆನ ಯೂಸ್ ಮಾಡ್ತಾ ಇರೋದು ನೇರ ಅವರು ಅಂತೇಳಿ ಅಂದ್ರೆ ಆ ರೀತಿ ಈಗ ಫ್ರೂ ಆಗ್ತಾ ಇದೆ ಯಾಕಂದ್ರೆ ಅವರು ಬ್ಯಾಟಿಂಗ್ ಕೂಡ ಚೆನ್ನಾಗಿ ಬರ್ತಾ ಇಲ್ಲ ಅವ್ರ ಕಡೆಯಿಂದ ಆಮೇಲೆ ಬಾಲಿಂಗ್ ಯಾವಾಗ ಬೇಕಾದ್ರೂ ಬರ್ತಾ ಇದಾರೆ ಆಮೇಲೆ ಸುಮ್ ಸುಮ್ನೆ ನಗೋದು ಸೊ ಒಳಗಡೆ ದುಃಖ ಇದೆ ಅನ್ನೋದು ಗೊತ್ತು ಸುಮ್ ಸುಮ್ಮನೆ ಇನ್ನೊಂದು ಹಾರ್ದಿಕ್ ಪಾಂಡ್ಯ ಬಗ್ಗೆ ಬಹಳ ಬಹಳಷ್ಟು ವಿಶ್ಲೇಷಕರು ಹೇಳ್ತಾರೆ ಅಂದ್ರೆ ದೊಡ್ಡ ದೊಡ್ಡ ದಿಗ್ಗಜರು ಹೇಳ್ತಾರೆ ಹಾರ್ದಿಕ್ ಪಾಂಡ್ಯನ ಟೀಮ್ ಇಂಡಿಯಾಗೆ ತಗೋಬೇಡಿ ಟೀಮ್ ಇಂಡಿಯಲ್ ಕ್ಯಾಪ್ಟನ್ ಮಾಡಬೇಡಿ ಹಾರ್ದಿಕ್ ಇಲ್ಲ ಇರುತ್ತೆ ಹೇಳೋದು ಏನಂತ ಹೇಳ್ತಾರೆ ಕ್ಯಾಪ್ಟನ್ಸಿ ಕೊಡಬೇಡಿ ಇಂಡಿಯಾನ ಅದೋ ಗೊತ್ತಿಗೆ ತಂದ್ಬಿಡ್ತಾರೆ ಇಂಡಿಯಾ ಅವರು ಅವೆಲ್ಲ ಒಂದೇನ್ ಗೊತ್ತಾ ಯಾರು ಏನೇ ಹೇಳ್ಬೋದು ಬಟ್ ಹಿ ಇಸ್ ಅ ಇಂಡಿಯನ್ ಪ್ಲೇಯರ್ ಓಕೆ ಆತ ಮಾಡಿದ ತಪ್ಪೋ ಅಥವಾ ಆ ಮ್ಯಾನೇಜ್ಮೆಂಟ್ ಮಾಡಿದ ತಪ್ಪೋ ನನಗೆ ಗೊತ್ತಿಲ್ಲ ಬಟ್ ಹಾ ಹಾರ್ದಿಕ್ ಪಾಂಡೆ ಆ್ಯಸ್ ಎ ಆಲ್ರೌಂಡ್ರ್ ಇಂಡಿಯಾ ಟೀಮ್ಗೆ ಅವಶ್ಯಕತೆ ಇದೆ ಆತ ಇಲ್ಲಿ ಪ್ರೆಷರಲ್ಲಿ ಇರೋದಕ್ಕೆ ಆಡ್ತಾ ಇಲ್ಲ ಅದನ್ನು ನಾನು ಒಪ್ಕೋತೀನಿ ಬಟ್ ಆ್ಯಸ್ ಅ ಇಂಡಿಯನ್ ಟೀಮ್ಗೆ ಅಂತ ಬಂದಾಗ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ ನಿಮಗೆ ಒಬ್ಬ ತಂಡದಲ್ಲಿ ಆಲ್ರೌಂಡರ್ಗಳು ಯಾವಾಗ ಜಾಸ್ತಿ ಇರ್ತಾರೋ ಆ ತಂಡದ ಯಶಸ್ಸು ಜಾಸ್ತಿ ಇರುತ್ತೆ ಹಾರ್ದಿಕ್ ಪಾಂಡೆ ಇದನ್ನೆಲ್ಲ ಈ ಐ ಪಿ ಎಲ್ ಮುಗಿದ್ಮೇಲೆ ಇದನ್ನೆಲ್ಲ ಬಿಟ್ಟು ಆ ಮೈಂಡ್ ಫ್ರೆಶ್ ಆಗಿ ಟಿ ಟ್ವೆಂಟಿಗೆ ಸಜ್ಜಾದ್ರೆ ನಮಗೆ ಪ್ಲಸ್ಸೇ ನಾನು ನಿಜವಾಗ್ಲೂ ಹೇಳ್ತೀನಿ ಹಾರ್ದಿಕ್ ಪಾಂಡೆ ನನಗಂತೂ ಇಷ್ಟನೇ ಆದರೆ ಏನು ಅಂತಂದರೆ ಇವತ್ತಿನ ಇವತ್ತಿನ ಸಭೆಯಲ್ಲಿ ಐ ಸಿ ಸಿ ವರ್ಲ್ಡ್ ಕಪ್ ಲೀಸ್ಟ್ ನಡಿ ನಡೀತಾ ಇದೆ ಸೊ ನಾಳೆ ಏನಾದ್ರೂ ಲೀಸ್ಟಲ್ಲಿ ಏನಾದ್ರೂ ಅವ್ರು ಇದ್ರು ಅಂದರೆ ಅವ್ರ ವರ್ಕ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಂಡಿಯನ್ ಟೀಮಿಗೆ ಇದು ಐ ಪಿ ಎಲ್ ಬಿಡಿ ಫ್ರಾಂಚೈಸಿ ಟೀಮ್ ಸೆಲೆಕ್ಟ್ ಆಗ್ತದೆ ಸೆಲೆಕ್ಟ್ ಆದರೆ ಅವ್ರು ನಿಜವಾಗ್ಲೂ ಚೆನ್ನಾಗೇ ವರ್ಕ್ ಮಾಡಬೇಕು ಚೆನ್ನಾಗೆ ಮುಂದೆ ನಾವು ಇಂಡಿಯಾ ಟೀಮ್ ನ ಕರ್ಕೊಂಡು ಹೋಗಬೇಕು ಯಾಕಂದ್ರೆ ಫ್ಯೂಚರ್ ಇಂಡಿಯನ್ ಕ್ಯಾಪ್ಟನ್ ಅಂತ ಕಾಂಪಿಟೇನ್ ಜಾಸ್ತಿ ಇದೆ ದುಬೈ ಪಟ್ಟಿದಾರೆ ಆಮೇಲೆ ರಿಂಕು ಸಿಂಗು ಫಾರ್ಮಲ್ ಇದಾರೆ ಎಂತ ಆಲ್ರೌಂಡರ್ ಏನಾಗುತ್ತೆ ಬಟ್ ಇವತ್ತು ಮುಂಬೈ ಟೀಮ್ ಯಾವ ರೀತಿ ಆಗಿರುತ್ತೆ ಯಾಕಂದ್ರೆ ಗೆಲ್ಬೇಕು ಅಂತ ಅಂದಾಗ ನೀವು ಟೀಮ್ ನ ಚೆನ್ನಾಗಿ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ಇವತ್ತಿನ ಪಂದ್ಯದ ಹನ್ನೊಂದರ ಬಳಗ ಯಾವ ರೀತಿಯಾಗಿ ಇರಬಹುದು ಬಟ್ ಆಸ್ ಯೂಜ್ವಲ್ ಹಾರ್ದಿಕ್ ಪಾಂಡೆ ಆಸ್ ಅ ಕ್ಯಾಪ್ಟನ್ ಆಗಿ ಮುಂದುವರಿತಾ ಇದ್ದಾರೆ ರೋಹಿತ್ ಶರ್ಮಾ ಮತ್ತೆ ಕಿಶನ್ ಓಪನಿಂಗ್ ಸ್ಲಾಟ್ನಲ್ಲಿ ಬರ್ತಾರೆ ಬಟ್ ರನ್ ಇಬ್ಬರಲ್ಲಿ ಒಬ್ಬರು ಬೇಗ ವಿಕೆಟ್ ಹೋಗ್ತಾ ಇದೆ ಅದು ದೊಡ್ಡ ಮೈನಸ್ ಆಗ್ತಾ ಇರೋದು ಮತ್ತೆ ಆ ಒಂದು ಅಗ್ರೆಸಿವ್ ಸ್ಟಾರ್ಟ್ ನನಗೆ ಎಲ್ಲೂ ಕಾಣಿಸ್ತಾ ಇಲ್ಲ ಒಬ್ಬರಿಂದ ಕಾಣಿಸ್ತಾ ಇದೆ ಇನ್ನೊಬ್ಬರು ಒಂದು ಸ್ವಲ್ಪ ಡಾಟ್ ಮಾಡ್ತಾನೆ ಹೋಗ್ತಾ ಇದ್ದಾರೆ ಕಿಶನ್ ಹೊಡಿತಾರೆ ಇಲ್ಲ ರೋಹಿತ್ ಹೊಡಿತಾರೆ ರೋಹಿತ್ ಹೊಡಿತಾರೆ ಇಲ್ಲ ಕಿಶನ್ ನೋಡಿತಾ ಇದಾರೆ ಬಟ್ ತಿಲಕ್ ಅವರ ಒಂದು ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ ನನಗೆ ಅನಿಸಿದ ಮಂದಿಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸೆಲೆಕ್ಟ್ ಆದರೂ ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ ಅಂತ ನಾನು ಅನ್ಕೊತೀನಿ ಇನ್ನು ನೆಹಾಲ್ ಬದೇರ ಅಷ್ಟರೇ ಹೇಳ್ಕೊಳ್ಳುವಂಥ ಪ್ರದರ್ಶನ ಬಂದಿಲ್ಲ ಟೀಮ್ ಡೇವಿಡ್ ಅವಕಾಶ ಸಿಕ್ಕಾಗ ಆ ರನ್ಸ್ಗಳು ಬರ್ತಾನೆ ಇದೆ ಲೂಕ್ ವುಡ್ ಖಂಡಿತವಾಗ್ಲು ಈ ಬಾಲರ್ನಿಂದನೂ ಹೊಸ ಬಾಲ್ನ ಸ್ಟಾರ್ಟ್ ಮಾಡೋದು ಬೆಟ್ರು ನಿಮಗೆ ಏನು ನಮಗೆ ಬೂಮ್ರಾ ಕೊನೆಗೆ ಬೇಕಪ್ಪ ಅಂತಂದರೆ ಈತನಿಂದನೂ ಹೊರಗಡೆ ಸ್ಟಾರ್ಟ್ ಮಾಡಬೇಕು ಇನ್ನು ಮೊಹಮ್ಮದ್ ನಬಿ ನಿಮಗೆ ಇವರಿಗೆ ಒಂದು ಓವರು ಎರಡು ಓವರು ಕೊಡೋದಾದರೆ ಖಂಡಿತವಾಗ್ಲೂ ಆಡಿಸ್ಲೇಬೇಡಿ ಇವ್ರನ್ನ ಆ್ಯಸ್ ಅ ಬ್ಯಾಟ್ಸ್ಮನ್ ಆಗಿ ನೀವು ಯೂಸ್ ಮಾಡ್ಕೊತೀನಿ ಅಂದರೆ ಮಾಡಿಸ್ಕೊಡಿ ಇಲ್ಲ ಅಂತಂದರೆ ಇನ್ನೊಬ್ಬ ಒಳ್ಳೆ ಬ್ಯಾಟ್ಸ್ಮನ್ಗಳನ್ನು ನೀವು ತೊಗೊಂಡ್ಬಂದರೆ ನಿಮ್ಮ ಬ್ಯಾಟಿಂಗ್ ಲೈನಪ್ ಇನ್ನೂ ಚೆನ್ನಾಗುತ್ತೆ ಯಾಕೆ ಯಾಕಂದ್ರೆ ಚಾವ್ಲಾ ಇದ್ದಾರೆ ಚಾವ್ಲಾ ಇದ್ದಾಗ ನಬಿ ಯಾಕೆ ಅನ್ನೋದು ನನ್ನ ಪ್ರಶ್ನೆ ಓಕೆ ಅದ್ರ ನಂತರ ಬರೋದು ಬೂಮ್ರಾ ಖಂಡಿತವಾಗ್ಲು ಈ ತಂಡದ ಏಕೈಕ ಫಾರ್ಮಲ್ಲಿ ಇರುವಂತಹ ಆಟಗಾರ ಹೋಲಿ ಎಲ್ಲ ಬಳಗವನ್ನು ಬಳಗವನ್ನ ಈ ಈತ ಒಬ್ಬ ಪರ್ಫೆಕ್ಟ್ ಆಗಿದ್ದಾನೆ ಅಂತ ಅನ್ಕೋತೀನಿ ಇನ್ನು ನವಾನ್ ತುಷಾರ್ ಖಂಡಿತವಾಗ್ಲು ಇರ್ತಾರೆ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಖಂಡಿತವಾಗ್ಲು ಸೂರ್ಯಕುಮಾರ್ ಯಾದವ್ ಮೂರನೇ ಸ್ಥಾನದಲ್ಲಿ ಬರ್ತಾರೆ ಅವರು ಕೂಡ ಒಂದು ಒಳ್ಳೆ ಫಾರ್ಮ್ ಇದ್ದಾರೆ ತಂಡ ನೋಡೋದಕ್ಕೆ ಪೇಪರ್ ಅಲ್ಲಿ ತುಂಬಾ ಚೆನ್ನಾಗಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಸೂರ್ಯ ಇದಾನಪ್ಪ ರೋಹಿತ್ ಇದಾನಪ್ಪ ಕಿಶನ್ ಇದಾನಪ್ಪ ಈ ತರ ಎಲ್ಲ ಕಾಣಿಸ್ತಾ ಇದೆ ಚೆನ್ನಾಗಿದೆ ಯಾರು ಇಲ್ವೇ ಇಲ್ಲ ಅಲ್ಲಿ ಲೂ ಕುಡ್ಡು ಫಾರ್ಮಲ್ ಇಲ್ಲ ನವಾನ್ ತುಷಾರ್ ಇಲ್ಲ ಚಾವ್ಲಾ ಇಲ್ಲ ಆ ನವೀನ್ ಆಡಿಸ್ತಾ ಇದ್ದಾರೆ ಏನಕ್ಕೆ ಅನ್ನೋದು ನನಗಂತೂ ಗೊತ್ತಾಗ್ತಾನೆ ಇಲ್ಲ ಈ ತರ ಬಾಲಿಂಗ್ ಇಟ್ಕೊಂಡು ನೀವ್ ಹೇಳ ಸಾಧ್ಯ ಮುಂಬೈ ಟೀಮ್ ಬಗ್ಗೆ ಹೇಳ್ತೀನಿ ಮುಂಬೈ ಟೀಮಲ್ಲಿ ಅದಕ್ಕಿಂತ ಇನ್ನೊಂದು ಪ್ಲೇಯಿಂಗ್ ನೋಡ್ಕೊಂಡ್ ಬರೋಣ ಯಾಕಂದ್ರೆ ಎಲ್ ಎಸ್ ಇದು ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿದ್ರ ಬಳಗ ಮುಂಬೈ ವಿರುದ್ಧ ಗೆಲ್ಬೇಕು ಅಂತಂದ್ರೆ ಎಲ್ ಎಸ್ ಸಿ ಕಡೆಯಿಂದಲೂ ಕೂಡ ಒಂದಿಷ್ಟು ಸ್ಟ್ರಾಟಜಿ ಇದ್ದೇ ಇರುತ್ತೆ 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 ಕೆ ಎಲ್ ರಾಹುಲ್ ಒಳ್ಳೆ ಫಾರ್ಮ್ ನಲ್ಲಿ ಇದಾರೆ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಡಿಕಾಕ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇಲ್ಲಿ ರನ್ಸ್ ಬರ್ತಾ ಇಲ್ಲ ಅದು ಇದು ಪ್ರಾಬ್ಲಮ್ ಆಗ್ತಾ ಇದ್ದಾರೆ ಬಡೋಣಿ ನನಗೇನು ಅಷ್ಟೊಂದು ಇಂಪ್ರೆಸ್ ಮಾಡಿಲ್ಲ ಸ್ಟೋನಿಸ್ ಒನ್ ಡೌನಲ್ಲಿ ಬಂದು ಒಳ್ಳೆ ಫಾರ್ಮ್ನ ಕಂದ್ಕೊಂಡಿದ್ದಾರೆ ಕಳೆದ ಪಂದ್ಯದಲ್ಲಿ ಜೀರೋ ಔಟ್ ಆಗಿರಬಹುದು ಬಟ್ ಇವರ ಒಂದು ಬ್ಯಾಟಿಂಗ್ ಶೈಲಿ ನನಗೆ ಈ ಸರಿ ತುಂಬಾ ಚೆನ್ನಾಗಿ ಆಗಿದೆ ನಿಕೋಲಸ್ ಪುರನ್ ಆಸ್ ಅ ಯೂಜುವಲ್ ಫಿನಿಷರ್ ಆಗಿ ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಕೂಡ ಕೆಲವೊಂದು ಪಂದ್ಯಗಳಲ್ಲಿ ಇಪ್ಪತ್ತು ಇಪ್ಪತ್ತೈದು ತೆಗಿತಾ ಇದ್ದಾರೆ ಬಟ್ ಒಂದು ಬಿಗ್ ಗಿಟ್ಗಳು ಬೇಕಾಗುತ್ತೆ ಮೋಶಿನ್ ಖಾನ್ ಕೃಣಾಲ್ ಪಾಂಡ್ಯ ರವಿ ಬಿಷ್ಣುಯಿ ಒಳ್ಳೆ ಸ್ಪಿನ್ ಅಟ್ಯಾಕ್ ಇದೆ ತುಂಬಾ ಚೆನ್ನಾಗಿದೆ ಕೃಣಾಲ್ ಪಾಂಡೆ ಬ್ಯಾಟಿಂಗ್ ಕೂಡ ಕೂಡ ಸರಿ ಕೈ ಹಿಡಿದಿದ್ದಾರೆ ಆಮೇಲೆ ನೆಕ್ಸ್ಟ್ ಬರುವಂತಹ ಹ್ಯಾಂಡ್ರಿ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ ಬಟ್ ವಿಕೆಟ್ಸ್ಗಳು ಗಳು ಜಾಸ್ತಿ ಬೀಳ್ತಾ ಇಲ್ಲ ಡೆತ್ ಓವರ್ ನಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಯಶ್ ಠಾಕೂರ್ ವಿಕೆಟ್ಸ್ ಗಳನ್ನ ಕೂಡ ತೆಗೆದುಕೊಳ್ತಾ ಇದಾರೆ ಬಟ್ ಡೆತ್ ಹತ್ತೊಂಬತ್ತು ಇಪ್ಪತ್ತು ಓರ್ಗೆ ಬಂದ್ರೆ ಖಂಡಿತವಾಗಿ ಓಡಿಸ್ಕೊಳ್ತಾ ಇದ್ದಾರೆ ಅದು ಮೈನಸ್ ಆಗ್ತಾ ಇದೆ ರವಿ ಬಿಸ್ನೋಯ್ ಕಡೆಯಿಂದ ಕೂಡ ಈ ಬಾರಿ ಅಷ್ಟೊಂದೇನು ಪ್ರದರ್ಶನ ಪ್ರದರ್ಶನ ಬರ್ತಾ ಇಲ್ಲ ಹಾಗಾಗಿ ಹೇಳ್ತಾ ಇದ್ರಿ ಮುಂಬೈಯಲ್ಲಿ ಹೇಳಿದ್ರಿ ಭಾಳ ಎಲ್ಲ ವೆಸ್ಟ್ ಇಂಡೀಸ್ನ ಹೋಲಿಸ್ಕೊಂಡ್ರೆ ಮುಂಬೈ ಬಲಾಢ್ಯ ತಂಡ ಅಂದರೆ ಎಲ್ಲ ಒಡಿ ಬಡಿ ಆಟಕ್ಕೆ ಶುರುವಾಗಿದೆ ಅಂದರೆ ಅಲ್ಲಿ ಒಂದು ಚೆಸ್ ಆಟ ಆಡೋರು ಯಾರೂ ಇಲ್ಲ ಒಂದು ಯೋಚನೆ ಮಾಡಿ ಮೂವ್ ಮಾಡೋವಂಥವ್ರು ಯೋಚನೆ ಮಾಡಿ ಬೌಲಿಂಗ್ ಮಾಡುವಂಥವ್ರು ಸಿಚುವೇಶನ್ ಚೆಕ್ ಸಿಚುವೇಷನ್ಗೆ ತಕ್ಕಂಥ ಆಡುವಂಥ ಯಾವ ವ್ಯಕ್ತಿಗಳು ಅಲ್ಲಿಲ್ಲ ರೋಹಿತ್ ಶರ್ಮಾ ಒಬ್ಬರನ್ನ ಬಿಟ್ಟರೆ ಅಂದರೆ ಒಂದು ಮ್ಯಾಚಲ್ಲಿ ಪೂರಾ ವಿಕೆಟ್ ಹೋದಾಗ ರೋಹಿತ್ ಶರ್ಮಾ ಕೊನೆ ಇಪ್ಪತ್ತೂವರೆಗೂ ಅವ್ರು ಹಿಸ್ಟ್ರಿಲೇ ಇಲ್ಲ ಇಪ್ಪತ್ತುವರವರೆಗೂ ಆಡೋದು ಅಂಥ ವ್ಯಕ್ತಿ ಇಪ್ಪತ್ತೂರವರೆಗೂ ಆಡಿದಾರೆ ಅಂದರೆ ಆ ಮ್ಯಾಚ್ನು ಸೋಲ್ತಾರೆ ಸೊ ಅಂಥ ಒಂದು ಟೀಮಲ್ಲಿ ನೋಡಿ ನಾವೆಲ್ಲ ಸ್ಟ್ರಾಂಗ್ ಟೀಮು ಸ್ಟ್ರಾಂಗ್ ಟೀಮು ಸ್ಟ್ರಾಂಗ್ ಟೀಮು ಅಂತ ಹೋದಾಗ ಕೆಲವೊಂದು ವೀಕ್ನೆಸ್ ಇರ್ತವೆ ಸ್ಟ್ರಾಂಗ್ ಟೀಮಲ್ಲೂ ಸೊ ಅದನ್ನು ಸರಿ ಹೇಳಿದಂಗೆ ಬೌಲಿಂಗಲ್ಲಿ ಬುಮ್ರಾ ಬಿಟ್ಟರೆ ಬೇರೆ ಯಾರೂ ಕಾಂಟ್ರಿಬ್ಯೂಟ್ ಕೊಡ್ತಾ ಇಲ್ಲ ನನ್ನ ಟೀಮ್ಗೆ ಆಡಬೇಕು ಅಂತ ಆರ್ದಿ ಈವನ್ ಕ್ಯಾಪ್ಟನ್ನು ಕೂಡ ಕ್ಯಾಪ್ಟನ್ನು ಕೂಡ ಕಾಂಟ್ರಿಬ್ಯೂಟ್ ಕೊಡ್ತಾಯಿಲ್ಲ ಸೊ ಅಲ್ಲಿ ಒಂದು ಮೈಂಡ್ಸೆಟ್ಟು ಕಾಮಾಗಿ ಕೂಲಾಗಿ ಏನಾದರೂ ಇವತ್ತು ಗ್ರೌಂಡಿಗೆ ಇಳಿದು ನಾನು ಗೆಲ್ಲಲೇಬೇಕು ಅಂದರೆ ಒಂದು ಪಾಸಿಟಿವ್ ಆಗಿ ಬೇಕು ಟೀಮಲ್ಲಿ ಗೆಲ್ಲಲೇಬೇಕು ಅಂತ ಆಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಗೆಲ್ತಾರೆ ಇವತ್ತು ಬೇರೆ ಲಕ್ನೋದಲ್ಲಿರೋದು ಟೀಮು ಮ್ಯಾಚು ಸೊ ಲಕ್ನೋನ ಈಸಿ ಆಗುತ್ತೋ ಯಾಕಂದರೆ ಅವರು ಚೇಜಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಎರಡಕ್ಕೂ ಸಹ ಇರ್ತಾರೆ ಸೊ ಇನ್ನೊಂದು ಏನೊಂದು ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ಮಯಾಂಕ್ ಯಾದವ್ ಫುಲ್ ಫಿಟ್ ಆಗಿದ್ದಾರಂತೆ ಫಿಟ್ ಆಗಿ ಇವತ್ತು ಇವತ್ತೇನಾದ್ರೂ ಹನ್ನೊಂದ್ರ ಬಳಗದಲ್ಲಿ ಬಂದರು ಅಂದರೆ ಮುಂಬೈಗೆ ಮುಂಬೈಗೆ ಮಾರಕ ದಾಳಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಅವರು ಮಾಡಿರೋ ಎರಡು ಮ್ಯಾಚಲ್ಲೂ ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಇವತ್ತೇನಾದ್ರೂ ಮುಂಬೈ ಇವತ್ತು ಏನ್ ಮಾಡಬೇಕು ಅಂತ ಹೇಳಿ ಬಾಲಿಂಗ್ ಸುಧಾರಣೆ ಆಗಬೇಕು ಲುಕ್ ಹುಡ್ ಕೂಡ ಫಾರನ್ ಬರಬೇಕು ಚಾವ್ಲಾ ಆ ಸ್ಪಿನ್ ಅಟ್ಯಾಕ್ನ ತುಂಬಾ ಚೆನ್ನಾಗಿ ನಿರ್ವಹಿಸಬೇಕು ನಬಿ ಅವ್ರನ್ನ ಬಿಟ್ಟರೆ ಇನ್ನೊಬ್ಬ ಒಳ್ಳೆ ವೇಗದ ಬೌಲರ್ನ ಹಾಕೊಂಡ್ರು ಕೂಡ ಈ ತಂಡ ಒಂದು ಬಾಲಿಂಗ್ ನಲ್ಲಿ ಸುಧಾರಣೆ ಆಗತ್ತೆ ಅದನ್ನ ಬಿಟ್ಟರೆ ನೋ ಚಾನ್ಸ್ ನೀವು ಇನ್ನೂರ ಐವತ್ತು ಹೊಡೆದ್ರು ಕೂಡ ಎದುರಾಳಿ ತಂಡ ಈಸಿಯಾಗಿ ಹೊಡಿಯುತ್ತೆ ಬಾಲಿಂಗ್ ಸುಧಾರಣೆ ಫಸ್ಟ್ ಬೇಕು ಎರಡನೇದ್ದು ಓಪನಿಂಗ್ ಸ್ಲಾಟ್ ನಲ್ಲಿ ರನ್ ಬರಬೇಕು ಇಬ್ರು ಆಡ್ಬೇಕು ರೋಹಿತ್ ಶರ್ಮಾ ಕಿಶನ್ ಇಬ್ರು ಇಬ್ರಲ್ಲಿ ಒಬ್ರು ಆಡೋದಲ್ಲ ಮತ್ತೆ ಪವರ್ ಪ್ಲೇನಲ್ಲಿ ಒಂದು ಅರ್ವತ್ ಎಪ್ಪತ್ತರನ್ತನ ನೀವು ಖಂಡಿತವಾಗ್ಲೂ ಇನ್ನೂರು ದಾಟಿಸೋದಕ್ ಸಾಧ್ಯ ಆಗುತ್ತೆ ಆ್ಯಸ್ ಎ ಹಾರ್ದಿಕ್ ಪಾಂಡ್ಯ ತನ್ನ ನೈಜ ಆಟವನ್ನು ಪ್ರದರ್ಶನ ಮಾಡಬೇಕು ಪ್ರೆಷರ್ ಇದೆ ನಾ ಇಲ್ಲ ಅನ್ನೋಲ್ಲ ನಾವು ನಾಲ್ಕು ಜನರ ಮಧ್ಯೆ ಕೂತ್ಕೊಂಡು ಮಾತಾಡುವಂದಾಗಲೇ ಮಾತಾಡೋಲ್ಲ ಅಲ್ಲಿ ಲಕ್ಷಾಂತರ ಜನರ ಎದುರು ನೀವು ಆ ಒಂದು ಕೂಗುಗಳು ಆ ಒಂದು ಈ ರೀತಿಯಾದಂಥ ಪ್ರದರ್ಶನ ಮಾಡ್ತಾ ಇರೋದಕ್ಕೂ ಕೂಡ ಕೆಲವೊಂದು ಟೀಕೆಗಳು ಬರ್ತವೆ ಅಂಥದ್ರಲ್ಲಿ ಆಡೋದು ಕಷ್ಟ ಆಗುತ್ತೆ ಇವತ್ತು ಬ್ಯಾಟಿಂಗ್ ಬಾಲಿಂಗ್ ಎಲ್ಲರಲ್ಲೂ ಕೂಡ ಇವರೇನಾದರೂ ಸುಧಾರಿಸ್ಕೊಂಡ್ರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಯಾರು ಗೆಲ್ತಾರೆ ಇವತ್ತನ್ನು ಪಿಚ್ ರಿಪೋರ್ಟ್ ಪ್ರಕಾರ ಇವತ್ತು ರನ್ ಏನು ಜಾಸ್ತಿ ಆಗಲ್ಲ ಲಕ್ನೋದಲ್ಲಿ ಇರೋದ್ರಿಂದ ಒನ್ ನೈಂಟಿ ಒನ್ ಒನ್ ನೈಂಟಿ ಆದರೂ ಕೂಡ ಇದು ದೊಡ್ಡ ಸ್ಕೋರೆ ಇಲ್ಲಿವರೆಗೂ ಕೂಡ ಟೂ ಹಂಡ್ರೆಡ್ ದಾಟಿಲ್ಲ ಅದೇ ಕಾರಣಕ್ಕೆ ನಾನು ಅನ್ಕೋತೀನಿ ಬ್ಯಾಟಿಂಗ್ನಲ್ಲಿ ಒಂದು ಸ್ವಲ್ಪ ಮುಂಬೈ ಸ್ಟ್ರಾಂಗ್ ಇರೋದ್ರಿಂದ ಗೆಲ್ಲಲೇಬೇಕಾದಂಥ ಒತ್ತಡ ಇರೋದ್ರಿಂದ ಎಲ್ ಎಸ್ ಜಿಯಲ್ಲಿರುವಂಥ ಕೆಲವೊಂದು ಮಿಸ್ಟೇಕ್ಸ್ಗಳಿದೆ ಬ್ಯಾಟಿಂಗ್ ವಿಭಾಗದಲ್ಲಿ ಆ ಮಿಸ್ಟೇಕ್ಸ್ಗಳನ್ನು ಇಲ್ಲಿ ಪ್ಲಸ್ ಮಾಡಿಕೊಂಡು ಇವತ್ತು ಮುಂಬೈ ಈ ಒಂದು ಪಂದ್ಯವನ್ನು ಗೆಲ್ಲುತ್ತೆ ಅಂತ ನಾನು ಅನ್ಕೊಂಡೆ ನಿಮ್ಮ ಪ್ರಕಾರ ಹೋಮ್ ಗ್ರೌಂಡ್ ಬೆನಿಫಿಟ್ ಇದೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೇಳ ಅವ್ರು ಒಳ್ಳೆ ಕ್ಯಾಪ್ಟನ್ಸಿ ಮಾಡ್ತಾರೆ ಡಿಕಾಕ್ ಫಾರ್ಮಿ ಬರ್ತಾರೆ ನಿಕೋಲಸ್ ಪುರನ್ ಹೋದ ಮ್ಯಾಚ್ ಆಡಿಲ್ಲ ಈ ಮ್ಯಾಚ್ ಹಂಡ್ರೆಡ್ ಪರ್ಸೆಂಟ್ ಆಡ್ತಾರೆ ಅಂತ ನಂಬಿಕೆ ಇದೆ ಇವತ್ತು ಇವತ್ತೆಲ್ಲ ಸಿಗಲತ್ತೆ ಎಲ್ಲೇ ಸಿಗಲತ್ತೆ ಯಾಕಂದ್ರೆ ರೆಕಾರ್ಡ್ ಚೆನ್ನಾಗಿದೆ ಕೆ ಎಲ್ ರಾಹುಲ್ ಕೂಡ ರೆಕಾರ್ಡ್ ಚೆನ್ನಾಗಿದೆ ಬಟ್ ಆ ಫಾರ್ಮ್ ಕಂಟಿನ್ಯೂ ಆಯಿತು ಅಂದರೆ ಎಲ್ಲೇ ಸಿಗೂ ಕೂಡ ಒಳ್ಳೆಯದಾಗ ಅಂದ್ರೆ ಇನ್ನೊಂದು ಏನು ಅಂದರೆ ಮುಂಬೈ ಮುಂಬೈ ಪರ ಬ್ಯಾಟಿಂಗಲ್ಲಿ ಚೆನ್ನಾಗಿ ಹಂಡ್ರೆಡ್ಗಳು ನೋಡಿರೋದು ನಮ್ಮ ಕೆ ಎಲ್ ರಾಹುಲ್ ಚೆನ್ನಾಗಿದೆ ಮುಂಬೈ ಮುಂಬೈ ಪರ ಜಾಸ್ತಿನೇ ಇದೆ ಸ್ಟ್ರೈಕ್ ರೇಟ್ ಚೆನ್ನಾಗಿದೆ ಗೆದ್ದಿರೋ ಮ್ಯಾಚ್ಗಳು ಮುಂಬೈಯಲ್ಲಿ ಚೆನ್ನಾಗಿದೆ ಆಪೋಸಿಟ್ ಆಗಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ ಥ್ಯಾಂಕ್ ಎಸ್ ಸರ್ ನೋಡಿದ್ರಲ್ಲಿ ವೀಕ್ಷಕರೇ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇರುತ್ತೆ ಯಾಕೆ ಅಂತಂದರೆ ಎರಡೂ ಟೀಮ್ಗೆ ಅಂತೂ ಅನಿವಾರ್ಯ ಯಾಕೆಂದರೆ ನೀವು ಆ ರೇಸಲ್ಲಿ ಉಳಿಬೇಕು ಅಂತಂದರೆ ಮುಂಬೈ ಕೂಡ ಗೆಲ್ಲಬೇಕು ಜೊತೆಗೆ ನೀವು ಟೂರ್ನಾಮೆಂಟಲ್ಲಿ ಕ್ವಾಲಿಫೈ ಆಗಬೇಕು ಅಂತಂದರೆ ಎಲ್ ಸಿಗೂ ಕೂಡ ಗೆಲ್ಲಬೇಕಾಗತ್ತೆ ಸೊ ಹಾಗಾಗಿ ಎರಡೂ ಟೀಮ್ ಇವತ್ತು ಫೈಟ್ ಅಂತೂ ಚೆನ್ನಾಗಿರುತ್ತೆ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ನಡೆಯುತ್ತೆ ಅದರಲ್ಲಿ ಎರಡು ಇಲ್ಲ ನೋಡಿ ಮಜಾ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ